ಕಾರಣ ಅನ್ನಿಸ್ತು. ಆದ್ರೆ ನೆನ್ನೆ ಸರ್ರು ಮಾರ್ಕ್ಸ್ ಹಾಕಕ್ಕೆ ಶುರು ಮಾಡಿದ್ರು. ಮಾರ್ಕ್ಸ್ ಹಾಕಕ್ ಶುರು ಮಾಡಿದ್ಮೇಲೆ ಹೆಂಗ್ ಅನ್ಸಿದೆ ಅಂದ್ರೆ, ಮಾರ್ಕ್ಸ್ ನಮ್ ಲೈಫ್ ಲಾಂಗ್ ಕ್ಯಾರಿ ಆಗಲ್ಲ, ಆದ್ರೂ ನಾವ್ ಹೆಂಗೆ ಕಾಂಪಿಟೇಟ್ ಮಾಡ್ತಿದೀವಿ ಅಂದ್ರೆ, ಓ ನಮ್ಗೆ ಮೈನಸ್ ಮಾರ್ಕ್ಸ್ ಬಂದ್ಬಿಡ್ತು, ಬೇಡ ಬೇಡ ಸೈಲೆಂಟ್ ಸೈಲೆಂಟ್, ಓ ನಮಗ್ ಪ್ಲಸ್ ಮಾರ್ಕ್ಸ್ ಬಂತು ಯಾಕೆ ಇಷ್ಟು ಕಡಿಮೆ ಆಯ್ತು, ಇನ್ನೂ ವರ್ಕ್ ಮಾಡ್ಬೇಕು, ಇನ್ನೂ ವರ್ಕ್ ಮಾಡ್ಬೇಕು, ಈ ತರ ನಮ್ಮಲ್ಲಿ ಒಂದು ಸ್ಪಿರಿಟ್ ಬಂದಿದೆ ಕೆಲಸ ಮಾಡ್ಬೇಕು ಆ ತರ ಸ್ಪಿರಿಟ್ ಬಂದಿದೆ. ಆಮೇಲೆ ನನ್ನ ಸರ್ ಇನ್ನೂ ಒಂದು ಪಾಯಿಂಟ್ ಹೇಳಿದ್ರು, ಏನು ಅಂದರೆ ನಿಮ್ಮ ಗ್ರೂಪಿಂದ ಯಾರನ್ನೇ ಎದೋಳಿಸಿ ಕೇಳಿದ್ರು ನಿಮ್ಮ ಗ್ರೂಪಲ್ಲಿರೋ ಪರಿಚಯ ಎಲ್ಲ ಮಾಡಬೇಕು ಅಂತ. ಸರ್ ಅದನ್ನು ಮಾಡಿದಕ್ಕೋಸ್ಕರ ನಾನು ನನ್ನ ಗ್ರೂಪಲ್ಲಿರೋರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ, ಅವ್ರ ಟ್ಯಾಲೆಂಟ್ ಏನು ಅಂತ ತಿಳ್ಕೊಂಡಿದ್ದೀನಿ, ಅವ್ರ ಹೆಸರು ತಿಳ್ಕೊಂಡೆ, ಅವ್ರ ಕಾಲೇಜ್ ತಿಳ್ಕೊಂಡೆ, ಇಷ್ಟೆಲ್ಲ ತಿಳಿದಿದ್ರಿಂದ ನಾನು ಸರ್ಗೇನು ಉಪಯೋಗ ಇಲ್ಲ, ಇದು ನಮಗೆ ಉಪಯೋಗ ಆಯಿತು, ನಮಗೆ ಇನ್ನೂ ಗೆಳೆಯರನ್ನ ಜಾಸ್ತಿ ಮಾಡಿಕೊಟ್ಟಂಗಾಯಿತು ಸರ್ರು. ಇದೆಲ್ಲನೂ ನಾವು ಉಪಯೋಗಿಸ್ಕೊತಾ ಹೋದರೆ ಚೆನ್ನಾಗಿರುತ್ತೆ. ಮತ್ತು ಫಸ್ಟ್ ಡೇ ಬಂದಾಗ ನನಗೆ ಸ್ಟೇಜ್ ಪ್ರೆಸೆನ್ಸ್ ಇರಲಿಲ್ಲ, ಆದರೂ ಸ್ಟೇಜ್ ಮೇಲೆ ಹೋಗ್ತಿದ್ದೆ, ಬೇರೆಯವ್ರ ತಪ್ಪನ್ನೆಲ್ಲ ಸರ್ ಗುರ್ತಿದ್ದು ಗುರ್ತಿಟ್ಟು ಇಂಡಿವಿಜುವಲ್ ಗ್ರೂಮಿಂಗ್ ಮಾಡಿ ಎಲ್ಲ ಎಲ್ಲರನ್ನೂ ನೋಡಿ ನಾನು ಕಲ್ತ್ಕೊಂಡು ಈಗ ಒಂದು 75% ಅಷ್ಟು ಪರ್ಫೆಕ್ಟ್ ಆಗಿದ್ದೀನಿ ಅಂತ ಹೇಳ್ಕೊತೀನಿ. ಇವತ್ತು ಸರ್ ಇನ್ನೂ 25% ಪರ್ಫೆಕ್ಟ್ ಆಗಿ 100% ಮಿಸ್ಟರ್ ಪರ್ಫೆಕ್ಟ್ ಥರ ಹೊರಗೆ ಹೋಗ್ತೀನಿ ನಾನು. ಮಾಡ್ಕೊಡಿ ಅಂತ ಕೇಳ್ಕೊಂತೀನಿ ಸರ್. ಥ್ಯಾಂಕ್ ಯು.